ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿಂದು SSLC ಪರೀಕ್ಷೆ ಆರಂಭ. ನಗರದ ಆದರ್ಶ ಬಾಲಿಕೆಯ ಪ್ರೌಢಶಾಲೆ ರಾಮನಗರದಲ್ಲಿ ಮಕ್ಕಳು ಉತ್ಸಾಹದಿಂದ ಪರೀಕ್ಷೆಗೆ ಹಾಜರಾಗಿದ್ದರು. ಮಕ್ಕಳನ್ನು COVID-19 ನಿಯಮದ ಪ್ರಕಾರ ಕೈಗಳಿಗೆ ಸ್ಯಾನಿಟೈಸರ್ ಮಾಡಿ, ಥರ್ಮಲ್ ಪರೀಕ್ಷೆ ಮಾಡಿ, ಮಾಸ್ಕ್ ವಿತರಿಸುವುದರ ಮೂಲಕ ವಿದ್ಯಾರ್ಥಿಗಳನ್ನು ಕೊಠಡಿಯಲ್ಲಿ ಬಿಡಲಾಯಿತು. ನಂತರ ಪರೀಕ್ಷಾ ಕೊಠಡಿಯಲ್ಲಿ ಸಾಮಾಜಿಕ ಅಂತರ ಕಾಪಾಡಿ ಪರೀಕ್ಷೆ 11:30 ಆರಂಭಗೊಂಡಿತು. ಈ 3 ತಾಸಿನ ಪರೀಕ್ಷೆ ಇರುವುದರಿಂದ ಮಕ್ಕಳನ್ನು ಚುಡ, ಬಾದಾಮ್ ಹಾಲು ಹಾಗೂ ನೀರಿನ ಬಾಟ್ಲಿ ವ್ಯವಸ್ಥೆ ಮಾಡಿ ತೊಂದರೆಯಾಗದ ಹಾಗೆ ನೋಡಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಟೌನ್ ಪೊಲೀಸ್ ಠಾಣೆ ಅಧಿಕಾರಿಗಳಾದ ಕಲ್ಯಾಣಿ ಹಾಗೂ ಮಹಿಳಾ ಪುರುಷ ಪೊಲೀಸರು ಮತ್ತು ಪರೀಕ್ಷಾ ಘಟಕದ ಅಧಿಕಾರಿಗಳು, ಶಿಕ್ಷಕರು ಉಪಸ್ಥಿತರಿದ್ದರು.